Hello, I am Banu Prakash from Creator in Canada YouTube channel. This video is HP Pavillion gaming laptop. I unbox and review. Let's get started. ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸಲ್ಲಿ ಇನ್ನೂ ಏನೇನಿದೆ ಅಂತ ನೋಡೋಕ್ಕೋದ್ರೆ, ಬಾಕ್ಸಲ್ಲಿ ಒಂದು ಲ್ಯಾಪ್ಟಾಪ್ ಸಿಗುತ್ತೆ ಮತ್ತು ಪವರ್ ಅಡಾಪ್ಟರ್ ಇದೆ ಚಾರ್ಜ್ ಮಾಡೋದಕ್ಕೆ, ಯೂಸರ್ ಗೈಡು, ವಾರಂಟಿ ಕಾರ್ಡ್ ಎಲ್ಲ ಬಾಕ್ಸಲ್ಲಿದೆ. ಇದನ್ನು ಬಿಟ್ಟು ಬಾಕ್ಸಲ್ಲಿ ಬೇರೆ ಇನ್ನೇನು ಇಲ್ಲ. ಈ ಲ್ಯಾಪ್ಟಾಪಲ್ಲಿ ಎರಡು ವೇರಿಯಂಟ್ ಬರುತ್ತೆ, ಒಂದು AMD ಪ್ರೊಸೆಸರ್ ವೇರಿಯಂಟು, ಮತ್ತೊಂದು ಇಂಟೆಲ್ ಪ್ರೊಸೆಸರ್ ವೇರಿಯಂಟು. ನನ್ನ ಹತ್ರ ಇರೋದು ಇಂಟೆಲ್ ಪ್ರೊಸೆಸರ್ ವೇರಿಯಂಟು. ಇದು ಇಂಟೆಲ್ i5 9th generation ಪ್ರೊಸೆಸರು, DDR4 8GB ರ್ಯಾಮ್ ಮತ್ತು 1TB HDD 256GB SSD ಇದೆ. SSD ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ನೀವು ಯಾವುದೇ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಯಾವುದೇ ಗೇಮ್ ಆಗಿರ್ಬೋದು ಅಥವಾ ವಿಂಡೋಸ್ನೇ SSDಲಿ ಇನ್ಸ್ಟಾಲ್ ಮಾಡೋದ್ರಿಂದ ರೀಡ್ ಆ್ಯಂಡ್ ರೈಟ್ ಸ್ಪೀಡು ತುಂಬ ಕ್ವಿಕ್ಕಾಗುತ್ತೆ, ಮತ್ತು ನೀವು ಯಾವುದೇ ಗೇಮ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ತುಂಬ ಕ್ವಿಕ್ಕಾಗಿ ಓಪನ್ ಆ್ಯಂಡ್ ಕ್ಲೋಸ್ನ ಮಾಡ್ಬೋದು SSD ಇರೋದ್ರಿಂದ, SSDಲಿ ಇನ್ಸ್ಟಾಲ್ ಮಾಡೋದ್ರಿಂದ. ಸೊ ಇದಕ್ಕೆ SSD ಯೂಸ್ ಆಗುತ್ತೆ. ಇದರಲ್ಲಿ DDR5 4GB NVIDIA GeForce GTX 1650 ಗ್ರಾಫಿಕ್ ಕಾರ್ಡ್ ಇದೆ. ಹೌದು, GTX 1650 ಗ್ರಾಫಿಕ್ ಕಾರ್ಡ್ ಇದೆ ಈ ಲ್ಯಾಪ್ಟಾಪಲ್ಲಿ. ಈ ಗ್ರಾಫಿಕ್ ಕಾರ್ಡ್ನ ನಾವು PC ಅಸೆಂಬಲ್ ಮಾಡೋದಕ್ಕೆ ತೊಗೊತೀವಿ ಅಂದರೆ ಆಲ್ಮೋಸ್ಟ್ ಒಂದು 15,000-16,000 ಇರ್ಬೋದು. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಮತ್ತು ಈ ಲ್ಯಾಪ್ಟಾಪ್ ಡಿಸ್ಪ್ಲೇ ಬಗ್ಗೆ ಹೇಳಬೇಕು ಅಂದರೆ, 15.6 inches ಡಿಸ್ಪ್ಲೇ ಆಗಿರುವಂಥದ್ದು, ಫುಲ್ HD IPS ಡಿಸ್ಪ್ಲೇ ಇದು, ಮತ್ತು 144Hz ರಿಫ್ರೆಶ್ ರೇಟ್ ಇದೆ. ಹೌದು, 144Hz ರಿಫ್ರೆಶ್ ರೇಟ್ ಇದೆ ಈ ಲ್ಯಾಪ್ಟಾಪ್ ಡಿಸ್ಪ್ಲೇಲಿ. ಗೇಮರ್ಸ್ಗೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಮತ್ತು ಈ ಲ್ಯಾಪ್ಟಾಪ್ ಬೆಜಲ್ಸು ತುಂಬ ಚಿಕ್ಕದಾಗಿದೆ, ಬಾಟಮಲ್ಲಿ ಮಾತ್ರ ದೊಡ್ಡದಾಗಿದೆ, HP ಲೋಗೋ ಅಂತ ಕೊಟ್ಟಿದ್ದಾರೆ. ಮತ್ತು 144Hz ಸ್ಟಿಕ್ಕರ್ ಇದೆ, ಟಾಪಲ್ಲಿ ಒಂದಿಷ್ಟು ಜಾಸ್ತಿ ಇದೆ, ಬಾಟಮಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಸೈಡಲ್ಲಂತೂ ತುಂಬ ಚಿಕ್ಕದಾಗಿದೆ ಬೆಜಲ್ಸು, ಬೇರೆ ಲ್ಯಾಪ್ಟಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಚಿಕ್ಕದಾಗೆ ಬೆಜಲ್ ಇದೆ ಎಲ್ಲ ಸೈಡೂ. ಮತ್ತು ಈ ಲ್ಯಾಪ್ಟಾಪಲ್ಲಿ ಇನ್ನೂ ಏನು ಅಡಿಷ್ನಲ್ಲಾಗಿ ಕೊಟ್ಟಿದ್ದಾರೆ ಅಂದರೆ, Windows 10 ಅವರೇ ಪ್ರೀ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ. ನಾವು ಜಸ್ಟ್ ಅದನ್ನು ಕೀನ ಆ್ಯಕ್ಟಿವೇಟ್ ಮಾಡ್ಕೋಬೇಕಷ್ಟೇ ವೆಬ್ಸೈಟ್ಗೆ ಹೋಗ್ಬಿಟ್ಟು. ಮತ್ತು MS ಆಫೀಸ್ ಕೂಡ ಪ್ರೀ ಇನ್ಸ್ಟಾಲ್ ಆಗಿ ಕೊಟ್ಟಿದ್ದಾರೆ ಈ ಲ್ಯಾಪ್ಟಾಪಲ್ಲಿ. ಲ್ಯಾಪ್ಟಾಪ್ ರೈಟ್ ಸೈಡಲ್ಲಿ ಯಾವ್ಯಾವ ಪೋರ್ಟ್ ಇದೆ ಅಂತ ನೋಡೋದಕ್ಕೆ ಬಂದರೆ, ಚಾರ್ಜಿಂಗ್ ಪಾಯಿಂಟ್ ಇದೆ, ಮತ್ತು ಅದ್ರ ಪಕ್ಕದಲ್ಲೇ ಚಾರ್ಜಿಂಗ್ ಇಂಡಿಕೇಟರ್ ಇದೆ ಚಾರ್ಜ್ ಆಗ್ತಿದೆಯೋ ಅಂತ ನೋಡೋದಕ್ಕೆ. ಮತ್ತು ಎರಡು USB ಪೋರ್ಟ್ಸ್ ಇದೆ, ಹೆಡ್ಫೋನ್ ಜಾಕ್ ಇದೆ, ಇದನ್ನು ಹೆಡ್ಫೋನ್ ಆಗೂ ಯೂಸ್ ಮಾಡ್ಬೋದು, ಮತ್ತು ಮೈಕ್ರೋಫೋನ್ ಆಗೂ ಯೂಸ್ ಮಾಡ್ಕೋಬೋದು. ಅದ್ರ ಪಕ್ಕದಲ್ಲೇ ಬ್ಯಾಟ್ರಿ ಇಂಡಿಕೇಟರ್ ಇದೆ. ಮತ್ತು ಲೆಫ್ಟ್ ಸೈಡಲ್ಲಿ ಯಾವ್ಯಾವ ಪೋರ್ಟ್ಸ್ ಇದೆ ಅಂತ ನೋಡೋದಕ್ಕೆ ಬಂದರೆ, ಒಂದು HDMI ಕೇಬಲ್ ಇದೆ, ಅದ್ರ ಪಕ್ಕದಲ್ಲಿ USB ಪೋರ್ಟ್ ಇದೆ, ಮತ್ತು ಒಂದು ಈಥರ್ನೆಟ್ ಕೇಬಲ್ ಇದೆ, USB ಟೈಪ್ ಸಿ ಪೋರ್ಟ್ ಕೂಡ ಇದೆ, SD ಕಾರ್ಡ್ ಪೋರ್ಟ್ ಕೂಡ ಇದೆ. ಇದರಲ್ಲಿ ಡೈರೆಕ್ಟ್ SD ಕಾರ್ಡ್ ಬೇಕಾದ್ರೆ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಇಷ್ಟೆಲ್ಲ ಪೋರ್ಟ್ಸ್ಗಳಿದೆ ಈ ಲ್ಯಾಪ್ಟಾಪಲ್ಲಿ. ಈ ಲ್ಯಾಪ್ಟಾಪಲ್ಲಿ ಡ್ಯುಯಲ್ ಸ್ಪೀಕರ್ ಇದೆ, ಎರಡು ಸ್ಪೀಕರ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಒಂದು ರೇಂಜಲ್ಲಿ ಸೌಂಡು ಜೋರಾಗೆ ಕೇಳಿಸುತ್ತೆ. ಲ್ಯಾಪ್ಟಾಪ್ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ, ಚಾರ್ಜ್ ಮಾಡೋದಕ್ಕೆ ಎಷ್ಟು ಅವರ್ ತೊಗೊಳುತ್ತೆ ಅಂದರೆ, ಆಲ್ಮೋಸ್ಟು ಒಂದು 1.5 hours ಒಳಗಡೆನೆ ಫುಲ್ ಚಾರ್ಜ್ ಆಗುತ್ತೆ. ನಾನು ಕಂಟಿನ್ಯೂಸಾಗಿ ಯೂಸ್ ಮಾಡ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 5-6 hours ಗಂಟ ಆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಮತ್ತು ಇದರಲ್ಲಿ ಆಪ್ಷನ್ ಕೂಡ ಇದೆ, ಒಂದು ನೀವು ಬೆಸ್ಟ್ ಪರ್ಫಾರ್ಮೆನ್ಸ್ ಮೋಡ್ಗಿಟ್ರಿ ಅಂದರೆ ಬ್ಯಾಟ್ರಿ ಕನ್ಸಂಪ್ಷನ್ ತುಂಬ ಸ್ಪೀಡಾಗಿ ನೀರು ಕುಡ್ದಂಗೆ ಕುಡಿತಾ ಇರುತ್ತೆ ಬ್ಯಾಟ್ರಿ ಅಂತ. ಇದರಲ್ಲಿ ಒಂದು ಲಾಸ್ಟ್ ಬೆಸ್ಟ್ ಬ್ಯಾಟ್ರಿ ಲೈಫ್ ಅಂತ ಒಂದು ಆಪ್ಷನ್ ಇದೆ, ಅದಕ್ಕೆ ಕೊಟ್ಟರೆ ತುಂಬ ಕಮ್ಮಿ ಯೂಸ್ ಆಗುತ್ತೆ ಬ್ಯಾಟ್ರಿ, ಸುಮ್ಮನೆ GPUಗೆಲ್ಲ ಯೂಸ್ ಆಗೋದಿಲ್ಲ ಬ್ಯಾಟ್ರಿ. ನೀವೇನಾದ್ರು ಗೇಮ್ ಮಾಡಬೇಕಾದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮೋಡ್ಗೆ ಕೊಟ್ಟರಿ ಅಂದರೆ ಬ್ಯಾಟ್ರಿನ, ಬ್ಯಾಟ್ರಿ ಇಂಡಿಕೇಟರಲ್ಲಿ GPU ಎಲ್ಲ ಯೂಸ್ ಮಾಡಿಕೊಂಡು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ನ. ನೀವು ಗೇಮ್ ಮಾಡಬೇಕಾದ್ರೆ ಕ್ಲಾಕ್ ಸ್ಪೀಡು 2.4 GHz ಇಂದ ಅಪ್ ಟು 4.1 GHz ಕ್ಲಾಕ್ ಸ್ಪೀಡ್ ಇದೆ. 4 cores ಇದೆ, ಇಂಟಿಗ್ರೇಟೆಡ್ ಡ್ಯುಯಲ್ ಆರಿ ಡಿಜಿಟಲ್ ಮೈಕ್ರೋಫೋನ್ ಇದೆ, ಅದು ಕ್ಯಾಮ್ರಾ ರೈಟಲ್ಲೊಂದಿದೆ ಲೆಫ್ಟಲ್ಲೊಂದಿದೆ. ಸೊ ಇದರಿಂದ ನೀವು ಮಾತಾಡೋದು ತುಂಬ ಕ್ಲಿಯರಾಗಿ ಕ್ಯಾಪ್ಚರ್ ಆಗುತ್ತೆ. ಈಗ ಲ್ಯಾಪ್ಟಾಪ್ ಕ್ಯಾಮ್ರಾನೇ ಯೂಸ್ ಮಾಡ್ತಿರೋವಂಥದ್ದು, 720p ಕ್ಯಾಮ್ರಾ ಅದು, ಮತ್ತು ಮೈಕ್ರೋಫೋನ್ ಕೂಡ ಲ್ಯಾಪ್ಟಾಪ್ದೇ ಮೈಕ್ರೋಫೋನ್ ಯೂಸ್ ಮಾಡ್ತಿರೋದು. ವಾಯ್ಸ್ ಕ್ಲಾರಿಟಿ ಅಂತೂ ನನಗಂತೂ ಇಷ್ಟ ಆಯಿತು, ಮೈಕ್ರೋಫೋನ್ ಕ್ಲಾರಿಟಿ ಚೆನ್ನಾಗಿದೆ, ಕ್ಯಾಮ್ರಾ ಕ್ಲಾರಿಟಿ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಕ್ಯಾಮ್ರಾದು, ಲ್ಯಾಪ್ಟಾಪ್ ಕ್ಯಾಮ್ರಾ ಎಲ್ಲ ಆಲ್ಮೋಸ್ಟ್ ಕ್ಯಾಮ್ರಾ ಲ್ಯಾಪ್ಟಾಪ್ದು ಇದೇ ಥರನೇ ಬರುತ್ತೆ. ಸೊ ಪರವಾಗಿಲ್ಲ ಕ್ಯಾಮ್ರಾ. ಈಗ ಬರ್ತಾ ಇರೋ ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪಲ್ಲೂ ಡಿಸ್ಕ್ ಡ್ರೈವ್ನ ಕೊಡೋದಿಲ್ಲ, ಅಂದರೆ ಕ್ಯಾಸೆಟ್ ಹಾಕೋ ಡ್ರೈವ್ ಬರುತ್ತಲ್ಲ ಆ ಕ್ಯಾಸೆಟು ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪಲ್ಲಿ ಈಗ ಬರೋ ಲ್ಯಾಪ್ಟಾಪಲ್ಲಿ ಕೊಡೋದಿಲ್ಲ. ಹಾಗೆಯೇ ಈ ಲ್ಯಾಪ್ಟಾಪಲ್ಲೂ ಡಿಸ್ಕ್ ಡ್ರೈವು ಇಲ್ಲ. ಸೊ
ನಿಮ್ಗೇನು ಬೇಕು ಅಂದರೆ ಯಾವುದ್ರಲ್ಲಿದೆ ಯಾವುದ್ರಲ್ಲಿಲ್ಲ ಅನ್ನೋದನ್ನ ನೋಡ್ಕೊಂಡು ತಗೊಳ್ಳಿ, ಅದೇನು ಅಷ್ಟೊಂದು ಏನು ಮ್ಯಾಟ್ರ್ ಆಗೋಲ್ಲ ಅನ್ಕೊತೀನಿ. ಈ ಲ್ಯಾಪ್ಟಾಪ್ ಕೀಬೋರ್ಡ್ ಬಗ್ಗೆ ಹೇಳಬೇಕು ಅಂದರೆ ಇದು RGB ಕೀಬೋರ್ಡ್ ಅಲ್ಲ, ಇದು ಬ್ಯಾಕ್ ಲಿಟ್ ಕೀಬೋರ್ಡ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದೇ ಕಲರ್ ಬರೋದು, ಬ್ಲೂ ಕಲರ್ ಇದೆ, ಅದನ್ನು ನಾವು ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋಬೋದು ಅಷ್ಟೇ. ಚೆನ್ನಾಗಿದೆ, ನೈಟ್ ಹೊತ್ತು ಯೂಸ್ ಮಾಡ್ತಿದ್ದೀರಾ ಅಂದರೆ ಕೀಗಳೆಲ್ಲ ನೀಟಾಗಿ ಕಾಣುತ್ತೆ. ಮತ್ತು ನೀವು ಟೈಪ್ ಮಾಡ್ತಾಯಿದ್ದೀರಾ ಅಂದರೆ ಕೀಬೋರ್ಡು ತುಂಬ ಯೂಸ್ಫುಲ್ ಆಗಿದೆ. ಎಫು ಮತ್ತು ಜೆಲ್ಲಿ ಒಂದು ಐಡೆಂಟಿಫೈ ಮಾಡೋದಕ್ಕೆ ಒಂದು ಮಾರ್ಕ್ ಥರ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ನ ನೋಡ್ಕೊಬೇಕಾದ್ರೆ ಆರಾಮಾಗಿ ಟೈಪ್ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಟೈಪ್ ಮಾಡೋದಕ್ಕೆ. ಇದರ ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕು ಅಂದರೆ ವೈರ್ಲೆಸ್ ಲ್ಯಾನ್ ಕನೆಕ್ಟಿವಿಟಿ ಇದೆ, ಮತ್ತು ಬ್ಲೂಟೂತ್ 5.0 ಇದೆ. ಈಥರ್ನೆಟ್ ಕನೆಕ್ಟಿವಿಟಿನೂ ಈ ಲ್ಯಾಪ್ಟಾಪಲ್ಲಿ ಇದೆ ಫೀಚರು. ಈ ಲ್ಯಾಪ್ಟಾಪ್ ವೆಯ್ಟು 2.5 kg ಇದೆ. ಸೊ ಇದು ಸ್ಟೂಡೆಂಟ್ ಲ್ಯಾಪ್ಟಾಪ್ ಆಗಿ ಯೂಸ್ ಮಾಡೋದಕ್ಕೆ ಕಷ್ಟ, ತುಂಬ ಕ್ಯಾರಿ ಮಾಡೋದಕ್ಕೆ ಅಷ್ಟೊಂದು ಈಸಿ ಆಗಿರೋದಿಲ್ಲ. ಇಲ್ಲ ತುಂಬ ವೆಯ್ಟ್ ಇದೆ, 2.5 kg ಇದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ವಾರಂಟಿ ಬಗ್ಗೆ ಹೇಳಬೇಕು ಅಂದರೆ 1 year ಆನ್ ಸೈಟ್ ವ್ಯಾರಂಟಿ ಇದೆ. ನೀವು ಸೈಟ್ಗೆ ಹೋಗಿ ಇವರ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ, ಅಲ್ಲಿಂದ 1 year ವಾರಂಟಿ ನಿಮಗೆ ಕ್ಲೈಮ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ದರೆ ಆ ವಾರಂಟಿ ಕ್ಲೈಮ್ ಆಗುತ್ತೆ, ಅಥವಾ ನೀವೇ ತೊಗೊಂಡಾದಮೇಲೆ ಏನೋ ಬೀಳ್ಸ್ಬಿಟ್ಟೆ ಒಡೆದೋಯ್ತು ಆ ಥರದ್ದೆಲ್ಲ ಈ ವಾರಂಟಿ ಕ್ಲೈಮ್ ಆಗೋದಿಲ್ಲ. ಈ ಲ್ಯಾಪ್ಟಾಪಲ್ಲಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದೆ, ವಿತ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಇದಕ್ಕೆ. ಮತ್ತು ಅದರ ಪವರ್ ಅಡಾಪ್ಟರ್ ಏನಿದೆ ಅದು 150 W ಪವರ್ ಔಟ್ಪುಟ್ ಇದೆ ಅದರದ್ದು. ಸೊ ತುಂಬ ಫಾಸ್ಟಾಗೆ ಚಾರ್ಜ್ ಆಗುತ್ತೆ. ಮತ್ತು ಈ ಲ್ಯಾಪ್ಟಾಪ್ ಡಿಸೈನ್ ಬಗ್ಗೆ ಹೇಳಬೇಕು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಡಿಸೈನು. ಏರ್ ವೆಂಟಿಲೇಷನ್ಗೆಲ್ಲ ತುಂಬ ಚೆನ್ನಾಗಿದೆ. ಹೀಟ್ ಏನು ಆಗೋದಿಲ್ಲ, ಹೀಟ್ ಆಯಿತು ಅಂದರೆ ಅದೇ ಆಟೋಮೆಟಿಕ್ ಫ್ಯಾನ್ ಆನ್ ಆಗುತ್ತೆ, ಹೀಟೆಲ್ಲ ಕೂಲ್ ಮಾಡಿಬಿಡುತ್ತೆ, ಆಮೇಲೆ ಅದೇ ಆಫ್ ಆಗೋದು ಆಟೋಮೆಟಿಕ್. ಗೇಮಿಂಗ್ ಲ್ಯಾಪ್ಟಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಸ್ಲಿಮ್ ಡಿಸೈನ್ ಆಗಿದೆ. ಮತ್ತು ಈ ಲ್ಯಾಪ್ಟಾಪಲ್ಲಿರೋ ಟ್ರ್ಯಾಕ್ ಪ್ಯಾಡ್ ಬಗ್ಗೆ ಹೇಳಬೇಕು ಅಂದರೆ ಝೂಮ್ ಇನ್ನು ಝೂಮ್ ಔಟ್ ಮಾಡ್ಬೋದು, ಮತ್ತು 3 fingerನ ಅಪ್ ಮಾಡಿದ್ರೆ ಟಾಸ್ಕ್ ಬಾರ್ ಎಲ್ಲ ಓಪನ್ ಆಗುತ್ತೆ, ಮತ್ತು 3 finger ಯೂಸ್ ಮಾಡಿಬಿಟ್ಟು ರೈಟು ಲೆಫ್ಟ್ ಎಲ್ಲ ಸ್ಲೈಡ್ ಮಾಡಿದ್ರೆ ನಾವು ಸ್ವಿಚ್ ಮಾಡ್ಬೋದು, ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಅದರಿಂದ ಇದು 3 finger ಗೆಸ್ಚರ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಈ ಲ್ಯಾಪ್ಟಾಪ್ನ ನಾನು ತೊಗೊಂಡಾಗ 66,990 ಇತ್ತು, ಈಗ ಕರೆಂಟ್ ಪ್ರೈಸ್ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋ ಮಾಡೋ ಟೈಮಲ್ಲಿ ಟೋಟಲ್ ಸಬ್ಸ್ಕ್ರೈಬ್ 459 ಸಬ್ಸ್ಕ್ರೈಬ್ ಇದೆ. ಸೊ ಈ ವಿಡಿಯೋ ಪಬ್ಲಿಷ್ ಆಗಿ ಒಂದು ವಾರಕ್ಕೆ 500 ರೀಚ್ ಆಗುತ್ತೆ ಅನ್ಕೊತೀನಿ. ಥ್ಯಾಂಕ್ಸ್, ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಏನೋ ಒಂದು ಮಾಡ್ತಿದ್ದೀರಪ್ಪ, ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್, ಥ್ಯಾಂಕ್ಸ್ ಅ ಲಾಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. 1,000, 1,00,000, 1,000,000 ಯಾ ಹೋಗೋಣ. ಥ್ಯಾಂಕ್ಸ್. ಈ ಲ್ಯಾಪ್ಟಾಪ್ನ ನಮ್ಮಮ್ಮ ನನಗೆ ಕೊಡಿಸಿದ್ದು. ಸೊ 2-3 ವರ್ಷದಿಂದ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ದು, ಪಿ ಸಿ ಕೊಡಿಸ್ತೀನಿ ಅಂತ ಹೇಳ್ತಾಯಿತ್ತು. ಕೊನೆಗೆ ಲ್ಯಾಪ್ಟಾಪ್ ತೊಗೊಳಂಗಾಯಿತು. ಮುಂದೆ ಒಂದಿನ ಪಿ ಸಿನೂ ಬಿಲ್ಡ್ ಮಾಡೋ ಚಾನ್ಸಸ್ ಸಿಕ್ಕೇ ಸಿಗುತ್ತೆ ಅಂದ್ಕೊತೀನಿ. ಅದೊಂದು ನನಗೆ ಆಸೆ ಇದೆ, ಪಿ ಸಿ ಬಿಲ್ಡ್ ಮಾಡಬೇಕು, ಬಿಲ್ಡ್ ಮಾಡಿ ಅಸೆಂಬಲ್ ಮಾಡಬೇಕು ನಾ ಅಂತ. ಸೊ ಮುಂದೆ ಒಂದಲ್ಲ ಒಂದಿನ ಇದೇ ಚಾನಲಲ್ಲಿ ಆ ವಿಡಿಯೋನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಟ್ ಇಟ್ಸ್ ಆಸಮ್, ನಮ್ಮ ಕೊಡ್ತಿರೋ ಗಿಫ್ಟ್ ಅಲ್ವಾ, ಎಷ್ಟಾದರೂ ಎಮೋಷನ್ ಇದೆ. ಈ ವಿಡಿಯೋ ನಿಮ್ಗೆ ಎಷ್ಟ ಆಗಿದೆ ಅನ್ಕೊಂಡ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ನ ಕೆಳಗೆ ಕಮೆಂಟ್ ಮಾಡ್ಬೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲಲ್ಲಿ ಕೊಡಿ. ಯಾ ಇಷ್ಟೇ, ಮತ್ತೆ ಸಿಗೋಣ, ಬಾಯ್. ಜಸ್ಟು ಎಡಿಟಿಂಗ್ ಆಯಿತು, ಇದೇ ಫಸ್ಟ್ ಟೈಮ್ ನಾನು ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಾಯಿರೋದು ವಿತ್ 0 experience. ಇಷ್ಟು ದಿನ ಫೋನಲ್ಲಿ ಎಡಿಟ್ ಮಾಡ್ತಿದ್ದೆ, ಇದೇ ಫಸ್ಟ್ ಟೈಮ್ ನಾನು ಪಿ ಸಿಲಿ ಎಡಿಟ್ ಮಾಡಿರೋದು. ಈಗ ಎಡಿಟಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಕಟ್ ಮಾಡೋದು ಕೂಡ ಗೊತ್ತಿರಲಿಲ್ಲ. ಕಮೆಂಟ್ ಮಾಡಿ. ಇವತ್ತು 8th June, ಇವತ್ತು ನಮ್ಮ ಅಮ್ಮನ ಬರ್ತಡೇ. ಈ ವಿಶ್ಶು ಈ ವಿಡಿಯೋ ಯೂಟ್ಯೂಬ್ ಇರೋವರೆಗೂ ಇರುತ್ತೆ. ಸೊ ಅದಕ್ಕೆ ವಿಡಿಯೋ ವಿಶ್ ಮಾಡ್ತಾಯಿದ್ದೀನಿ. ಹ್ಯಾಪಿ ಬರ್ಡೇ ಮಾಮ್, ಲವ್ ಯು ಲಾಟ್ ಮಾಮ್.